ಸಾಕಷ್ಟು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಗಳು ಎಲ್ಲ ಬೇಕಾದಷ್ಟೆಲ್ಲ ಇದೆ. ಹೋರಾಟ ನಮ್ಮೆಲ್ಲರ ಹಕ್ಕು ಅಂತೇಳಿ, ಆದರೂ ಕೂಡ ಇವತ್ತಿನ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ಕೆಲವು ಸರ್ಕಾರಕ್ಕೆ ಏನ್ ಹೇಳಬೇಕು ಹೇಳಿದ್ರೆ, ನಮಗೂ ಕೆಲವು ಏನೋ ಇನ್ಫಾರ್ಮೇಶನ್ ಎಲ್ಲ ಕೇಳಿದ್ದಾರೆ. ನಾವು ನ್ಯಾಯಾಲಯದ ಸೆಂಟಿಮೆಂಟ್ಸ್ ಕೂಡ ನಾವು ಗೌರವದಿಂದ, ಬಹಳ ಅತಿ ಗೌರವದಿಂದ, ಯಾಕೆಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮನ್ನೆಲ್ಲ ತಿದ್ದವರು ನ್ಯಾಯಾಲಯ. ಸೊ ನ್ಯಾಯಾಲಯಕ್ಕೆ ಏನು ಗೌರವ ಕೊಡಬೇಕು, ಜೊತೆಗೆ ನಮ್ಮ ದೇವರು ಯಾರ ಅಂತ ಅಂದ್ರೆ ಜನ, ಮತದಾರರು, ಅವರ ಭಾವನೆ, ಅವರ ಆರೋಗ್ಯ. ನಾವು ತಪ್ಪಿಸ್ತಾರಾಗಬಾರದು. ಇಲ್ಲೇನು ನಮ್ಮ ಜಿಲ್ಲೆ ಇವತ್ತು ನೀವು ಹೋಗಿ ಚೆಕ್ ಮಾಡಿ, ಈಗ ರಾಮನಗರದಲ್ಲೇ ಇದ್ದೇವೆ ನಾವು, ಇಲ್ಲಿ ಪಾದಯಾತ್ರಾ ಪ್ರಾರಂಭ ಮಾಡಿದಾಗ ಒಬ್ಬರು ಕೂಡ ICU ಇರಲಿಲ್ಲ, ಒಬ್ಬ ಕೂಡ ಸತ್ತಿರಲಿಲ್ಲ. ಇವತ್ತು ಅದೇ ಪರಿಸ್ಥಿತಿ ಇದೆ. ಒಂದು 8 ಜನ, ಒಂದು 50 ಜನ, ಒಂದೊಂದು ತಾಲೂಕಲ್ಲಿ 40 ಜನ 30 ಜನ ಪಾಸಿಟಿವ್ ಅಂತ ಅವರು ಕ್ರಿಯೇಟ್ ಮಾಡ್ತಿರ್ಬೋದು. ಅದನ್ನ ನಾನೀಗ ಸದ್ಯಕ್ಕೆ ಈಗ ಡಿಬೇಟ್ ಮಾಡಕ್ ನಾನು ಹೋಗುದಿಲ್ಲ. ಇವತ್ತು ಟಿಲ್ ಟುಡೇ ನೀವು ಇಲ್ಲಿಂದ ಬಿಡ್ಬೇಕಾದ್ರು ನೀವು ಹಾಸ್ಪಿಟ್ಲ್ಗೆ ಹೋಗಿ ಚೆಕ್ ಮಾಡ್ಬೇಕು. ನೀವು ಅಫಿಷಿಯಲ್ ಮಾಹಿತಿ ಎಂತ, ಯಾರಿದ್ದಾರೆ, ಯಾರು ICU ಅಲ್ಲಿ ಇದ್ದಾರೆ, ಏನು ಎತ್ತ ಅಂತ ನೀವು ರಾಮನಗರ್ಗೆ ಹೋಗಿ, ಮಾಗಡಿಗೆ ಹೋಗಿ, ಚನ್ನಪಟ್ಟಣ ಹೋಗಿ, ಕನಕಪುರ ಹೋಗಿ ಹೋಗಿ ನೀವು ಏನ್ ಬೇಕಾದ್ರು ನೀವು ಚೆಕ್ ಮಾಡ್ಕೊಳ್ಳಿ. ನಮ್ದೇನು ಅಭ್ಯಂತರ ಇಲ್ಲ. ಅಂದ್ರೆ ಏನಿದೆ ಅನ್ನೋದನ್ನ ನಿಮ್ಗೆ ನಾನು ವಾಸ್ತವಾಂಶ ತಿಳಿಸ್ತಾ ಇದ್ದೀನಿ. ಸೊ ಅದಕ್ಕೆ ತಮ್ಗೆ ನಾನು ಹೇಳೋದು, ಇವತ್ತು ಚೀಫ್ ಸೆಕ್ರೆಟರಿ ಅವರ ಲೆಟ್ರು, ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಬಂದ್ ಮಾಡಬೇಕು, ನಿಮ್ ಜವಾಬ್ದಾರಿ ಇದಕ್ಕೆ ಅಂತ ಅವ್ರದೊಂದು ಲೆಟ್ರು, ಒಂದ್ ಕಡೆ DC ದು ಒಂದ್ ಲೆಟ್ರು, ಇನ್ನೊಂದ್ ಕಡೆ ಅವ್ರ ಎಲ್ಲಾ ವೆಹಿಕಲ್ ಓನರ್ಸ್ಗೆಲ್ಲ ಪಾಪ ಮಂಡಿದವರು ಒಂದ ಎಲ್ಲ ಪಂಚೆ ಗಿಂಚೆ ಉಟ್ಕೊಂಡು ಅವರೆಲ್ಲ ಕಪ್ಪುಜ್ಜಲ್ಲಿ ಇಟ್ಕೊಂಡು ಹೊರಟಿದ್ರೆ 11,000-12,000 ಜನಕ್ಕೆ ಅವ್ರನ್ನೆಲ್ಲ ಕಂಪ್ಲೀಟ್ ಎಲ್ಲ ರೋಡ್ ನ ಬ್ಲಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಯಾರು ಬೆಂಗಳೂರಿಂದ ಬರಬಾರ್ದು ಇಲ್ಲಿ, ಅವ್ರು ಏನ್ ಮಾಡೋದ್ರು ಹೋರಾಟಕ್ಕೆ ಕೊನೆಗೆ ಇಬ್ಬರು ನಡಿಬೇಕು ತೀರ್ಮಾನ ಮಾಡಿದ್ರು. ಅಲ್ಲಿ ಏನಾಯ್ತದೆ, ಇಬ್ರು ನಡಿಬೇಕಾದ್ರೆ ಜನ ಎಲ್ಲ ಬಂದು ರೋಡ್ ಅಡ್ಡ ನಿಂತ್ಕೊಂಡ್ಬಿಡ್ತಾರೆ, ತಿರ್ಗಾ ನೋಡಿ ಇವ್ರೇ ಮಾಡ್ತಾವ್ರೆ ಅಂತ ಬಂತು. ಇಬ್ರೇ ನಡಿಬೇಕು ಅನ್ನೋದು ಕೂಡ ನಮ್ಮ ತಲೆಯಲ್ಲಿತ್ತು. ಅದನ್ನ ಇಬ್ರು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದು, ಏಯ್ ಕೊನೆಗೆ ಇಬ್ಬರಾದ್ರೂ ನಿಂತೇವೆ ಅಂತ. ಅಂದ್ರೆ ನಾವು ಯಾಕೆ ಮಾತು ಹೇಳ್ತಾ ಇದ್ರೆ, ನಮ್ದು ಇಟ್ ಈಸ್ ನಾಟ್ ಎ, ನಮ್ದು ಬದ್ಧತೆ ಇದು ನಮ್ಮ ಮೈನಲ್ಲಿ, ಕಾಂಗ್ರೆಸ್ಸಿಗರ ಮೈನಲ್ಲಿ ಇರುವಂತ ಒಂದು ಬದ್ಧತೆ. ಈ ಕೇಸು, ಈ ನೋಟಿಸು, ಈ ಜೈಲು, ಈ ಬೇಲು, ಇವಕ್ಕೆಲ್ಲ ನಾವು ಯಾವ ಕಾರಣಕ್ಕೂ ಇದು ನಮ್ಗೆ ಜನಕ್ಕೆ ಒಳ್ಳೇದಾಗಬೇಕು. ಸೊ ನಮ್ದೊಂದು ರೆಸ್ಪಾನ್ಸಿಬಿಲಿಟಿ ಪಕ್ಷ, ಈ ದೇಶಕ್ಕೆ ಅನೇಕ ಸ್ಯಾಕ್ರಿಫೈಸ್ ಗಳು ಮಾಡಿಕೊಂಡಿರುವಂತ ಪಕ್ಷ. ಹಂಗೆ ಇವ ಹೊರಟಿದ್ದೇವೆ. ಬಟ್ ಆಮೇಲೆ ಇವತ್ತು ದಾಳೆ ನಾನು ಹೇಳಿದಲ್ಲ, BBMP ನೋಟಿಸ್ ಇದು, ಬಸವಣ್ಣಿ ನೋಟಿಸ್ ನ ಇವತ್ತು ಬೆಳಗ್ಗೆ ಮಾಡಿದ್ದೆ. ಕಳೆದು ಮುಚ್ಚಿದಾಗ ಹೇಳ್ಬೇಕಾಯ್ತು, ನಾವು ಶುರು ಮಾಡೋಕ್ಕೆ ನಮ್ಮ ಮುಚ್ಚಿದ್ದಾಗೇನೆ, ಆವತ್ತಿಂದ ಅವ್ರಿಗೆ ಒಳ್ಳೆ ಇರಲಿಲ್ವಾ, ಕಾಮನ್ ಸೆನ್ಸ್ ಇರಲಿಲ್ವಾ, ಇವತ್ತು ಬೆಳಗ್ಗೆ ವಿತ್ಡ್ರಾ ಮಾಡಿದ್ದಾರೆ ನೋಟಿಸ್. ಸೊ ಒಂದೇನೇನು ಹೇಳ್ತೀನಿ ಅಂದ್ರೆ, ವಿ ವಿಲ್ ನಾಟ್ ಸ್ಟಾಪ್ ದಿಸ್ ಯಾತ್ರಾ, ವಿ ವಿಲ್ ಕಂಟಿನ್ಯೂ ದಿಸ್ ಅಗೇನ್ ಫ್ರಮ್ ಇಯರ್. ಇಲ್ಲಿಂದನೇ, ರಾಮನಗರದಿಂದನೇ ನಾವು ಪ್ರಾರಂಭ ಮಾಡಿದ್ವಿ. ಇದು ಇಲ್ಲಿಗೆ ಮುಕ್ತಾಯ ಅನ್ನೋ ಪದ ಇಲ್ಲಿಲ್ಲ. ಇದು ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ, ದಿಸ್ ಇಸ್ ಓನ್ಲಿ ಎ ಟೆಂಪ್ರರಿ ಬ್ರೇಕ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ ಅಂಡ್ ರೆಸ್ಪೆಕ್ಟಿಂಗ್ ದಿ ಸೆಂಟಿಮೆಂಟ್ಸ್ ಆಫ್ ದಿ ಕೋರ್ಟ್. ಸರ್ಕಾರದವರು ನಡ್ಕೊಂಡ ರೀತಿ ಮತ್ತೊಂದು ಈಗ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ನಮ್ಮೆಲ್ಲ MLAs ನಿಮ್ಗೆಲ್ಲ ನಾನು ಆಹ್ವಾನ ಮಾಡ್ತೀನಿ, ಅಲ್ಲೇನು ಊಟ ಅರೇಂಜ್ ಆಗಿದೆ ಅಲ್ಲಿಗೆ ಬನ್ನಿ. ಎಲ್ಲ MLAs ಅವರು ಕಾಮೆಂಟ್ ಮಾತಾಡ್ತಾರೆ, ಅಲ್ಲೇ ನಿಮ್ಗೆಲ್ಲ ಕಾಮೆಂಟ್ ಅವರವ್ರ ಅಭಿಪ್ರಾಯ ನೀವು ಕೇಳಬೇಕು. ಎಲ್ಲರೂ ಅಲ್ಲಿ ರಾಸ್ತಾ ಅಂತ ಒಂದು ಮಧ್ಯ ಜಾಗದಲ್ಲಿ ಇದೆ, ಅವರೆಲ್ಲ ಶಾಸಕರು ನಿಮ್ಗೆಲ್ಲ ಏನೇನು ಬೇಕು ಅವ್ರ ಅಭಿಪ್ರಾಯನ ತಿಳಿಸ್ತಾರೆ, ನೀವು ಅವ್ರದ್ದೆಲ್ಲ ಮಾಡ್ಕೊಳ್ಬೋದು. ಆಮೇಲೆ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಹೇಳ್ದಂಗೆ, ಈ ಗೌರ್ಮೆಂಟ್ ನಿಮ್ಗೆ ನಿಜವಾದ್ರು ನ್ಯಾಯ, ಕಾನೂನು, ಬದ್ಧತೆ ಎಲ್ಲರೂ ಒಂದೇ ರೀತಿ ಕಾಣಬೇಕು ಅಂದಿದ್ರೆ, ಡೇ 1 ಇಂದ ಪ್ರತಿ ಕೋವಿಡ್ ಇಂದ ನಿಮ್ಮ ಶಾಸಕರುಗಳು ಏನೇನು ಕೋವಿಡ್ ಅನ್ನ ಉಲ್ಲಂಘನೆ ಮಾಡಿದ್ರು, ನಿಮ್ಮ ಅಧಿಕಾರಿಗಳು ಉಲ್ಲಂಘನೆ ಮಾಡಿದ್ರು, ನೀವು ಉಲ್ಲಂಘನೆ ಮಾಡಿದ್ರಿ, ಒಬ್ರಿಗೊಂದು ಒಬ್ರು ಕೆಲವು ಸಂದರ್ಭದಲ್ಲಿ ಪ್ರಚೋದಕವಾದಂತ ಧಾರ್ಮಿಕವಾಗಿ ಪ್ರಚೋದಕವಾದಂತ ಹೇಳಿಕೆಗಳೆಲ್ಲ ಕೊಟ್ಟಿದ್ರು, ಮುಸ್ಲಿಮ್ಸ್ ಮೇಲೆ, ಮೈನಾರಿಟೀಸ್ ಮೇಲೆ, ಬೇರೆ ಬೇರೆಯವ್ರ ಮೇಲೆ ಎಲ್ಲ ಕೂಡ ಕೊಟ್ಟರು. ಅವ್ರ ಮೇಲೆ ಒಬ್ಬರ ಮೇಲೂ ನೀವು ಇನ್ನೂ ಕೇಸ್ ಹಾಕಿಲ್ಲ. ಇನ್ನ ಪಟ್ಟಿ ಎಲ್ಲ ನಿಮ್ಮ ಪಟ್ಟಿ ಇದೆ, ಆ ಪಟ್ಟಿನೆಲ್ಲ ತರಿಸ್ಕೊಂಡು ಇವತ್ತಾರು ಕೂಡ ನೀವು
ಯಾರ್ಯಾರು ಇದನ್ನ ಉಲ್ಲಂಘನೆ ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕೇಸ್ ಮಾಡಿ ನಿಮ್ಮ ಧೈರ್ಯತನವನ್ನ ತೋರಿಸಬೇಕು ಅಂತೇಳಿ ನಾನು ಸರ್ಕಾರದ ಮೇಲೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಪೀಕ್ ಡೇಸ್ ಅಲ್ಲೂ ಕೂಡ ಇದು ಬಿಡು, ಇಟ್ ಇಸ್ ನಾಟ್ ಎ ಪೀಕ್, ಬಟ್ ಎಂತ ಪೀಕ್ ಡೇಸ್ ಅನ್ನ ನಾವೆಲ್ಲ ನೋಡಿದ್ದೇವೆ. ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಕಾಂಗ್ರೆಸ್ ಈ ಕೋವಿಡ್ ಸಂದರ್ಭದಲ್ಲಿ ನಾವು ಸಹಾಯ ಮಾಡಿದ್ದೀವಿ. ನೀವು ಜನರಿಂದ ಜೊತೆ ನಿಂತ್ಕೊಳ್ತೇವ್ರು, ನಾವು ನಿಂತಿದ್ದೀವಿ. ನೆಲೆಯನ್ನ ನಿಯಂತ್ರಣಕ್ಕೆ ತಂದಿದ್ದೀವಿ, ತರಕಾರಿಯನ್ನ ಹಂಚಿದೀವಿ, ಹಣ್ಣು ಹಂಚಿದೀವಿ, ಊಟ ಹಂಚಿದೀವಿ, ಫುಟ್ಕಿಟ್ ಹಂಚಿದೀವಿ, ಔಷಧಿ ಹಂಚಿದ್ದೀವಿ, ಸಾವಿರ ಆಂಬುಲೆನ್ಸ್ ಗಳನ್ನ ಇಟ್ಟಿದೀವಿ. ಬರೀ ಬೆಂಗಳೂರು ನಗರದಲ್ಲೇ 170 ಇಡೀ ರಾಜ್ಯದಲ್ಲಿ 1041 ಆಂಬುಲೆನ್ಸ್ ನ ನಾವು ಕಾದಿಟ್ಟು ಜನರ ಸೇವನ ಮಾಡಿದೀವಿ. ಎಡ ಊಡಾಕಿದೀವಿ. ನಮ್ಮ ಮೈನಾರಿಟೀಸ್ ಬಾಂಧವರು ಇದ್ರಲ್ಲ, ಯಾರು ಹೋಗ್ಲಿಲ್ಲ, ಎಲ್ಲ ಪ್ರತಿಯೊಂದು ಊರಿನಲ್ಲೂ ಬಂದು ಅವರು ಬಂದು ಎಡನ ಒತ್ತು ಸಂಸ್ಕಾರ ಮಾಡಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ ಇತಿಹಾಸ. ನಾವೆಲ್ಲ ಧರ್ಮನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಎಲ್ಲ ಕಷ್ಟ ಕಾಲದಲ್ಲೂ ನಾವು ಮಾಡಿದ್ವಿ. ಮುಂದಕ್ಕೆ ನಾವು ಮುಂದುವರಿಸ್ತೀವಿ. ವಿ ವಿಲ್ ಸ್ಟಾಪ್, ವಿ ವಿಲ್ ಕಂಟಿನ್ಯೂ. ಇಟ್ ಈಸ್ ಎ ಟೆಂಪ್ರರಿ ಸ್ಟಾಪ್, ಇಟ್ ಈಸ್ ನಾಟ್ ಎ ಪರ್ಮನೆಂಟ್ ಸ್ಟಾಪ್. ಸೊ ಯಾರ್ಯಾರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರಲ್ಲ, ನೀವು ಸಹಕಾರ ಕೊಟ್ಟಿದ್ದೀರಿ, ಜನರು ಸಹಕಾರ ಕೊಟ್ಟಿದ್ದೀರಿ, ಕಾರ್ಯಕರ್ತರು, ವಿಶೇಷವಾಗಿ ನಮ್ಮ ಜಿಲ್ಲೆಯ ಜನ ಮತ್ತು ರಾಜ್ಯದ ವಿವಿಧ ಮೂಲೆಯಿಂದ ನಾವು ಅವ್ರಿಗೆ ಇವತ್ತು ಬನ್ನಿ ಏನು ಡೇಟ್ಗಳು ಕೊಟ್ಟಿರಲಿಲ್ಲ, ಕೆಲವರು ಮಾತ್ರ ಡೇಟ್ ಕೊಟ್ಟಿದ್ರು. ಬಿಕ್ಕಿದ್ದೆಲ್ಲ ನಾವು ಮಧ್ಯದಾರಿಯಲ್ಲಿ ಹೇಳಿದ್ದು, ನಾವು 19 ಬನ್ನಿ, 18 ಬನ್ನಿ, 17 ಬನ್ನಿ, ಬೆಂಗಳೂರು ಸಿಟಿ ಒಬ್ರಿಗೂ ಹೇಳಿರಲಿಲ್ಲ. ಇಷ್ಟು ಸಾವಿರಾರು ಜನ ಅವರ ಪ್ರೀತಿ ವಿಶ್ವಾಸ, ಆ ತಾಯಿಂದಿರು ನಮಗೆ ತೋರಿಸಂತ ಪ್ರೀತಿ ಇದೆಯಲ್ಲ, ಆ ಮಕ್ಕಳು ತೋರಿಸಂತ ಪ್ರೀತಿ ಇದೆಯಲ್ಲ, ಅವರ ಋಣ ಹೆಂಗ್ ತೀರಿಸ್ಬೇಕು ಅಂತ, ಅವ್ರ ಋಣ ಈ ಶುದ್ಧ ನೀರನ್ನ ಕೊಡಬೇಕು ಅನ್ನೋದು ಮಾತ್ರ ನಮಗೆ. ಈ ರೈತರ ಬದುಕನ್ನ ನಾವು ಭಾವನೆಯನ್ನ ಬದುಕನ್ನ ಅವರ ಋಣ ತೀರಿಸಬೇಕು ಅಂತ ಮಾಡ್ತಾ ಇದ್ವಿ. ಒಂದು ತಮಿಳುನಾಡು ಮೇಲೆ ಹೋರಾಟ ಮಾಡ್ತಿದ್ದು ಪ್ರಶ್ನೆ ನಾವು ನೋಡ್ತಿದ್ದು, ಈಗ ಎರಡು ಪಾರ್ಟಿಯವ್ರ ಮೇಲೆ ನಾವು ಹೋರಾಟ ಮಾಡಬೇಕಾದ ಪರಿಸ್ಥಿತಿ. ನಮ್ಮ ಜನರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಎರಡು ಪಾರ್ಟಿಯವರು ಇದಕ್ಕೆ ಈ ಹೋರಾಟ ಮಾಡಬಾರ್ದು, ನೀರು ಸಿಕ್ಕಬಾರ್ದು ಅಂತ ಮಾಡ್ತಾ ಇದ್ದಾರೆ. ಈಗೇನೋ ಬಹಳ ದೊಡ್ಡ ಸ್ಟೇಟ್ಮೆಂಟ್ಗಳೆಲ್ಲ ಕೊಡ್ತಾ ಇದ್ದಾರೆ, ಇಲ್ಲಿ ಅವ್ರ ಸ್ಟೇಟ್ಮೆಂಟ್ ಏನು ಬೇರೆ ಕೊಟ್ಕೊಳ್ಳಿ. ಬಟ್ ವಿ ಆರ್ ಕಮಿಟೆಡ್ ಫಾರ್ ದಿ ಕಾಸ್. ಕಾಂಗ್ರೆಸ್ ಮೊದಲಿಂದ ಕೂಡ ನಮಗೆ ಒಂದು ಬದ್ಧತೆ ಇದೆ, ಆ ಬದ್ಧತೆಯಲ್ಲಿ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತೇವೆ. ಇವತ್ತು ತಾವೆಲ್ಲ ದಯವಿಟ್ಟು ಅಲ್ಲಿ ಭೇಟಿ ಮಾಡೋಣ. ಇದು ಹೊರಗಡೆ ಒಂದು ಸಣ್ಣ ಜನರಿಗೆ, ನಮ್ಮ ಬಂದಂತ ಜನರಿಗೆ ಒಂದು ಸಂದೇಶವನ್ನು ಕೊಡಬೇಕಾಗ್ತದೆ. ನಾನು ಶಾಸಕಾಂಗ ಪಕ್ಷದ ನಾಯಕರು ಒಂದು 5 ಮಾತಾಡಿ ಕೆಲವು ಸಂದೇಶವನ್ನು ಕೊಡ್ತೇವೆ. ನಿಮ್ಮ ಸಹಕಾರಕ್ಕೆ, ನಮ್ಮೆಲ್ಲ ನಾಯಕರ ಸಹಕಾರಕ್ಕೆ ನನ್ನ ಕೋಟಿ ನಮಸ್ಕಾರಗಳು. ಏ ಒಬ್ಬೊಬ್ಬರು ಕೇಳ್ರಿ, ಸದ್ಯಕ್ಕೆ ನ್ಯಾಯಾಲಯಕ್ಕೆ ನಾವು ಗೌರವವನ್ನು ಕೊಡಬೇಕು, ಹಾಗೆ ಜನಕ್ಕೆ ಅವರ ಆರೋಗ್ಯ ಆಗಿರ್ಬೋದು, ಅವರ ಹಿತದೃಷ್ಟಿಯಿಂದ ನಾವು ಪಾದಯಾತ್ರೆಯನ್ನು ತಾತ್ಕಾಲಿಕವಾಗಿ ಮೊಟಕುಗೊಳಿಸ್ತಾ ಇದ್ದೇವೆ. ಹಾಗಂತ ಪಾದಯಾತ್ರೆಯನ್ನು ನಾವು ಕೈಬಿಡ್ತೀವಿ ಅಂತಲ್ಲ, ಕೇವಲ ತಾತ್ಕಾಲಿಕವಾಗಿ ಮಾತ್ರ ನಾವು ಮೊಟಕುಗೊಳಿಸಿದ್ದೇವೆ, ರಾಮನಗರದಿಂದಲೇ ಮತ್ತೆ ಪ್ರಾರಂಭವನ್ನು ಮಾಡ್ತೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನು ನೀಡಿರುವಂಥದ್ದು. ಸದ್ಯಕ್ಕೆ ಎಲ್ಲ ಧರ್ಮವನ್ನು ಕೂಡ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾಗಿದೆ, ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದೇವೆ ಅಂತ ಅಂದುಕೊಂಡ್ರೆ ಅದು ತಪ್ಪು. ಆ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಇದನ್ನು ನಿಲ್ಲಿಸಿದ್ದೇವೆ. ಇನ್ನು ನಮ್ಮ ಶಾಸಕರುಗಳೆಲ್ಲರೂ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತೀವಿ ಒಂದು 5. ಸದ್ಯಕ್ಕೆ ರಾಮನಗರದಲ್ಲಿ ಯಾವುದೇ ರೀತಿ ಕೋವಿಡ್ ಪ್ರಕರಣಗಳು ಕೂಡ ವರದಿಯಾಗಿಲ್ಲ, ಬಂದು ನೋಡ್ಬೋದು ಯಾವ ರೀತಿ ಕೋವಿಡ್ ಪ್ರಕರಣಗಳಿದೆಯೋ ಅಥವಾ ಏನು ಎತ್ತ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಬೋದು. ಡಿ ಸಿಯಿಂದಲೂ ಕೂಡ ನಮಗೆ ಕೋರ್ಟಿಂದಲೂ ಕೂಡ ಇದಕ್ಕೆ ಉತ್ತರ ನೀಡಬೇಕು ಅಂತ ನೋಟಿಸ್ ಕಳಿಸಲಾಗಿದೆ. ಜನರ ಹಿತದೃಷ್ಟಿಯಿಂದ ನಾವು ಈ ಪಾದಯಾತ್ರೆಯನ್ನು ಮೊಟಕುಗೊಳಿಸ್ತಿದ್ದೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಕಾರ್ಪೊರೇಷನ್ ಪರ್ಮಿಷನ್ ಇವತ್ತು ಬೆಳಗ್ಗೆ ವಿಡ್ರಾ ಮಾಡಿದ್ರು, ಎಲ್ಲಿಗೆ ಬಸವನಗುಡಿ ಗ್ರೌಂಡ್ದು ವಿಡ್ರಾ ಮಾಡಿದ್ರು. ಆಮೇಲೆ ಇಲ್ಲೇನು ನಮಗೆ ನೋಟಿಸ್ ಕೊಟ್ಟಿದ್ರು, ಆ ನೋಟಿಸ್ ನೋಡಿದೆ, ನೀವು ಇದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಈಗ ಕೇಳಿದ್ದಾರೆ. ಮೂರನೇ ನಮ್ಮ ಜಿಲ್ಲಾ ಕಂದಾಯ ಸದಸ್ಯರು ತೆಗೆದು ಕೊಟ್ಟಿದ್ದಾರೆ, ನೀವು ಪಾದಯಾತ್ರೆ ಏನು ಮಾಡ್ತಾ ಇದ್ದೀರಿ, ಅಡಿಷನೆ ಮಾಡಿದ್ರೆ ಒಂದು ಸೈಡ್ ಅಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗೆ
ನೀವು ಡಿ ಕೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಎಲ್ಲ ಸೇರಿ ನೀರುವರೆಗೂ ನಮ್ಮದಕ್ಕೂ ನಮಗೂ ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದನ್ನ ನೀವು ಸೈಡ್ ಆಗಿ ಮಾಡಿ ಬೇರೆ ಜನಕ್ಕೆ ಅನುಕೂಲ ಮಾಡಿ ಆಮೇಲೆ ಪೊಲೀಸ್ ಅವ್ರಿಗೂ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಈ ಹೋರಾಟ ನಡೀತಾ ಇದೆ, ನೀವು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸ್ವಲ್ಪ ನೋಡ್ಕೊಟ್ಟು ಸ್ವಲ್ಪ ಇದು ನ್ಯಾಷನಲ್ ಆಗಿದೆ, ಸ್ವಲ್ಪ ಇದೆಲ್ಲ ನೋಡಿ ಅವ್ರಿಗೆ ವ್ಯವಸ್ಥಿತವಾಗಿ ಮಾಡಿಕೊಡಿ. ಆಂಬುಲೆನ್ಸ್ ನ ಇಡಿ, ಪಾದಯಾತ್ರಾ ಸಂದರ್ಭದಲ್ಲಿ ಆಂಬುಲೆನ್ಸ್ ನು ಇಡಿ, ಅಲ್ಲಿ ಏನೇನು ಬೇಕೋ ಅಲ್ಲಿ ವ್ಯವಸ್ಥೆ ಮಾಡಿ, ಹಾಸ್ಪಿಟಲ್ ವ್ಯವಸ್ಥೆ ಮಾಡಿ ಅಂತೇಳಿ ಅವ್ರಿಗೂ ನಮ್ಗೆ ಹೆಲ್ಪ್ ಮಾಡಕ್ಕೆ ಅವರು ಕೊಟ್ಟಿಲ್ಲ. ಸೊ ಸರ್ಕಾರದವರು ಕೂಡ ಅವರು ಇದು ನಡೀಲಿ ಅಂತ ಅವ್ರಿಗೆ ಆಸೆ, ನಡೀಬೇಕು ಅಂತ.